ಇಷ್ಟು ದಿವಸ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಮೂವಿ ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ವಿ, ಒಂಥರ ಫನ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಮೂವಿ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ ನನ್ನ ಚಾನಲಲ್ಲಿ. ಯಾವಾಗಲೂ ನಂಗೆ ಒಂದು ಅನಿಸ್ತಿತ್ತು, ನಾನು ಬೇರೆ ಒಂದು ವಿಷಯದಲ್ಲೂ ಸ್ಟ್ರಾಂಗ್ ಆಗಿದ್ದೀನಿ ಅಥವಾ ನನಗೆ ಇಷ್ಟವಾದ ವಿಷಯದ ಮೇಲೆ ಇನ್ನೂ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕು ಅಂತ ಥಾಟ್ ಬಂತು. ಯಾಕೆ ಫುಡ್ ಬಗ್ಗೆ ಒಂದು ಸಪ್ರೇಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡಬಾರ್ದು ನಮ್ಮ ಚಾನಲಲ್ಲೇ ಅಂತ. ಹಾಯ್ ಆಲ್, ನನ್ನ ಹೆಸರು ಚಂದ್ರಮೋಹನ್ ಅಂತ. ನಾನು ಮನೀಶ್ ಫ್ರೆಂಡ್, ಬ್ಯಾಂಗ್ಳೂರಲ್ಲಿ ಒಂದು ಐ ಟಿ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ಐ ಆಮ್ ಫ್ರಮ್ ಮೈಸೂರು, ಮೈಸೂರಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ನನ್ನ ಫುಡ್ ಪ್ರಿಫರೆನ್ಸ್ ಬಂದು ವೆಜ್ ಫುಡ್, ಆ್ಯಂಡ್ ಮೇನ್ಲಿ ನನಗೆ ಸ್ಪೈಸಿ ಫುಡ್ ಅಂದ್ರೆ ಅಷ್ಟ ಆಗಲ್ಲ. ಸೊ ಎಲ್ಲೋದ್ರೂ ನಾನೊಂದಷ್ಟು ಸ್ವೀಟ್ ಪ್ರಿಫರ್ ಮಾಡ್ತೀನಿ, ಮತ್ತು ಮೈಲ್ಡ್ ಸ್ಪೈಸ್ ಇರೋದು ಪ್ರಿಫರ್ ಮಾಡ್ತೀನಿ. ನಮ್ಗೆ ಗೊತ್ತಿರೋಂಗೆ ಸೌತ್ ಇಂಡಿಯನ್ ಈಸ್ ಫೇಮಸ್ ಫಾರ್ ಸ್ಪೈಸಸ್ ಆ್ಯಂಡ್ ಒಳ್ಳೆ ಮಸಾಲ ಹಾಕ್ತಾರೆ ಫುಡ್ಗೆ. ಮೈನಾಗಿ ಒಂದು ನ್ಯೂ ಚಾಪ್ಟರ್ ಇನ್ ದಿಸ್ ಆನೆಸ್ಟ್ ಕನ್ನಡಿಗ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅನಿಸ್ತು ಅಂದರೆ, ನಾನು ಮುಂಚೆ ಇದ್ದಿದ್ದ ಏರಿಯಾದಲ್ಲಿ ಹೋಟೆಲ್ಸು ಅಷ್ಟು ಕಾಂಪಿಟೇಟಿವ್ ಆಗಿರಲಿಲ್ಲ, ಅಷ್ಟು ಟೇಸ್ಟ್ ಕೊಡ್ತಾ ಇರಲಿಲ್ಲ ಯಾವ ಫುಡ್ಡುವೇ. ಏನಾದ್ರು ತೀರಾ ಎಮರ್ಜೆನ್ಸಿ ಅಂದರೆ ಒಂದು ಒಳ್ಳೆ ಫುಡ್ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರಲಿಲ್ಲ. ನಾನು ರೀಸೆಂಟಾಗಿ ಇಲ್ಲಿ RR ನಗರಕ್ಕೆ ಶಿಫ್ಟ್ ಆದೆ. ಸೊ ಶಿಫ್ಟ್ ಆದಾಗ ಮೇನಾಗಿ ನಾನು ಫಸ್ಟ್ ನೋಡಿದ್ದೆ ಏನಂದರೆ ರೇಂಜ್ ಆಫ್ ಹೋಟೆಲ್ಸ್, ಸಿಕ್ಕಾಬಟ್ಟೆ ಹೋಟೆಲ್ಸ್ ಇದೆ ಸುಮಾರು. ದ ನಂಬರ್ ಇಸ್ ವೆರಿ ಬಿಗ್ ಹಿಯರ್. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸುಮಾರು ಸಿಗುತ್ತೆ. ಸೊ ಊಟದ ವಿಷಯಕ್ಕೆ ಬಂದರೆ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಊಟ ಅನ್ನೋ ವಿಷಯ. ಸೊ ನನಗಂತೂ ಪರ್ಸ್ನಲ್ಲಾಗೆ ಫುಡ್ ಅನ್ನೋದು ಫೇವ್ರೇಟು. ಸೊ ಒಂಥರ ಫ್ಯಾನ್ ಅದಕ್ಕೆ, ಯಾವತ್ತೂ ನನ್ನ ಬಿಟ್ಟರೆ ಮಾಡಿಲ್ಲ ಊಟ ಅನ್ನೋದು. ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರೇನೇ, ಬಟ್ ರೂಟ್ಸು ಹಾಸನ್ನು ಮೈಸೂರು ಈ ಸೈಡೆಲ್ಲ ಇದೆ. ಬಟ್ ಆಬ್ವಿಯಸ್ಲಿ ನಮ್ಮದೇ ಆದ ಒಂದು ಕೆಲವೊಂದು ಪ್ರಿಫ್ರೆನ್ಸಸ್ ಇದೆ, ಆ್ಯಂಡ್ ಅ ಪ್ಯೂರ್ ನಾನ್ ವೆಜಿಟೇರಿಯನ್ನು. ಸೊ ನನ್ನ ಕಡೆಯಿಂದ ನಿಮಗೆ ನಾನ್ ವೆಜ್ ಬೇಸ್ಡ್, ಆಬ್ವಿಯಸ್ಲಿ ಬಿಗ್ ಫ್ಯಾನ್ ಆಫ್ ನಾನ್ ವೆಜ್, ಸೊ ಅಷ್ಟೂ ತರಕ್ಕೆ ಟ್ರೈ ಮಾಡ್ತೀನಿ ಏನೇನು ಆಗುತ್ತೋ ನಮ್ಮ ಕಡೆಯಿಂದ. ಇಲ್ಲಿ ಬ್ಯಾಂಗ್ಳೂರು ಮೈಸೂರು ಎಲ್ಲೇ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ನಾನು ಮಸಾಲೆ ದೋಸೆನೇ. ಮಸಾಲೆ ದೋಸೆ ಸಿಕ್ಕರೆ ಅದು ತೊಗೊಂಡು ತಿಂತೀನಿ, ಅದು ಜಾಸ್ತಿ ತಿಂತೀನಿ. ಸೊ ದಟ್ ಹ್ಯಾಸ್ ಬಿಕಮ್ ಮೈ ಫೇವ್ರೆಟ್ ಫುಡ್. ಮನೇಲಿ ಮೋಸ್ಟ್ ಆಫ್ ದ ಟೈಮ್ ಚಪಾತಿ ಇಷ್ಟ ಆಗುತ್ತೆ, ಬಟ್ ಯಾವುದೇ ಮಾಡಿದ್ರು ನಾವು ಅಮ್ಮನ ಟೇಸ್ಟ್ ನನಗೆ ಅಡ್ಜಸ್ಟ್ ಆಗೋಗಿದೆ ಇವಾಗ. ಸೊ ಒಳ್ಳೆ ಫುಡ್ಡೇ ಅನಿಸುತ್ತೆ ಮನೇಲಿ ಯಾವ್ದು ತಿಂದ್ರೆ. ಸೊ ಈ ಒಂದು ಚಾಪ್ಟರ್ನ ಹೆಸರು, ಈ ಒಂದು ಹೊಸ ಅಧ್ಯಾಯದ ಹೆಸರು ಊಟಕ್ಕೆ ಮಾತ್ರ ಮರಿಬೇಡಿ ಅಂತ. ಅದೇ ಈಗ ಫೈನಲ್ ಆಗಿ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ ಈ ಚಾನಲ್ಗೆ RR ನಗರ್ ರಾಜರಾಜೇಶ್ವರಿ ನಗರ ಏನಿದೆ ಇಲ್ಲಿ ತುಂಬ ವೈಡ್ ರೇಂಜ್ ಆಫ್ ಹೋಟೆಲ್ಸ್ ಇರೋದ್ರಿಂದ ಐ ಥಿಂಕ್ ಇಟ್ ಡಿಸರ್ವ್ಸ್ ಟು ಬಿ ಯುನೋ ಎಕ್ಸ್ಪೆರಿಮೆಂಟೆಡ್. ಆ್ಯಂಡ್ ಜನಕ್ಕೆ ಒಂದಷ್ಟು ಅವೇರ್ನೆಸ್ ಇರಬೇಕು, ಇಷ್ಟು ಹೋಟೆಲ್ಸ್ ಇದೆ ಮತ್ತು ಇಷ್ಟು ಚಾಯ್ಸಸ್ ಇದೆ ನಮಗೆ ಅಂತ. ಏನು ಸ್ಪೆಷಾಲಿಟಿ ಅಂತ ನೀವು ನಮ್ಮನ್ನ ಕೇಳಿದ್ರೆ, ಟೆಕ್ನಿಕಲ್ ಪ್ರೆಸೆಂಟೇಷನ್ ಆಫ್ ಫುಡ್. ಯಾರು ಕೂಡ ಆ ಡೆಪ್ತ್ನಲ್ಲಿ ಹೋಗಿಲ್ಲ, ನಿಮ್ಮ ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಫುಡ್ನ ತೋರಿಸ್ತೀವಿ, ಶೂಟ್ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಎಡಿಟ್ ಇಟ್, ಪ್ರೆಸೆಂಟ್ ಇಟ್ ಟು ಯು. ಅದಕ್ಕೆ ಒಂದಷ್ಟು ಒಂದು ಸಿನ್ಸಿಯರ್ ಎಫರ್ಟ್ ಹಾಕಿ ಒಂದಷ್ಟು ರಿವ್ಯೂ ಕೊಡಬೇಕು ಅಂತ ಇದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಫಾರ್ ದಿಸ್ ಚಾನಲ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.